ಶ್ರೀವಲ್ಲಭರಿಗೆ ಜಯವಾಗಲಿ. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಅಧ್ಯಾಯ 38 ಬಗಳಾಮುಖಿ ಆರಾಧನೆಯ ವಿವರಣೆ. ಈ ಅಧ್ಯಾಯದ ಪಠಣ ಫಲವು ಆತ್ಮಸ್ಥೈರ್ಯ ಪ್ರಾಪ್ತಿ. ನಾವು ಪೀಠಿಕಾಪುರಕ್ಕೆ ಪ್ರಯಾಣವಾಗುವ ದಾರಿಯಲ್ಲಿ ಒಬ್ಬ ಬೈರಾಗಿ ಸಿಕ್ಕನು. ಆತನೊಂದು ಅರಳಿ ಮರದ ಕೆಳಗೆ ಕುಳಿತುಕೊಂಡಿದ್ದನು. ಆತನ ಕಣ್ಣುಗಳು ತೇಜಸ್ಸಿನಿಂದ ಕೂಡಿತ್ತು. ನಾವು ಹತ್ತಿರ ಹೋಗುತ್ತಿದ್ದಂತೆ ಆತನು, ನೀವು ಶಂಕರ ಭಟ್ಟ ಧರ್ಮಗುಪ್ತರಲ್ಲವೇ ಎಂದು ಪ್ರಶ್ನಿಸಿದನು. ನಾವು ಹೌದೆಂದೆವು. ಈ ಅರಳಿ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿರೆಂದು ಹೇಳಿದನು. ನಿಮ್ಮ ಹತ್ತಿರ ಶ್ರೀ ಪಾದವಲ್ಲಭರ ಚರ್ಮ ಪಾದುಕೆಗಳಿವೆಯಲ್ಲವೇ ಎಂದನು. ಅದಕ್ಕೆ ನಾವು ಹೌದೆಂದೆವು. ನೀವು ಆ ಚರ್ಮ ಪಾದುಕೆಗಳನ್ನು ನನಗೆ ಕೊಟ್ಟು ನನ್ನ ಹತ್ತಿರವಿರುವ ಕಾಲನಾಗದ ಮಣಿಯನ್ನು ಸ್ವೀಕರಿಸಬೇಕು ಎಂದನು. ನಾವು ಒಪ್ಪಿಕೊಂಡೆವು. ಅವರೊಡನೆ, ಸ್ವಾಮಿ, ನಾನು ಶ್ರೀಪಾದರ ದಿವ್ಯ ಚರಿತ್ರೆಯನ್ನು ಬರೆಯುವ ಸಂಕಲ್ಪದಲ್ಲಿದ್ದೇನೆ. ಅವರ ಜೀವನದಲ್ಲಿ ಒಂದೊಂದು ವರ್ಷದಲ್ಲಿ ನಡೆದ ಒಂದೊಂದು ಘಟನೆಯನ್ನು ಹೇಳುವ ಶ್ರೀಪಾದರ ಭಕ್ತರು ನನಗೆ ದೊರೆಯುತ್ತಿದ್ದರು. ಇದಕ್ಕೆ ಕಾರಣವೇನಿರಬಹುದು ಎಂದು ಪ್ರಶ್ನಿಸಿದೆನು. ಆಗ ಬೈರಾಗಿಯು, ಶ್ರೀಪಾದರು ಆದಿ ಭೈರವಿ, ಆದಿ ಭೈರವ ಸಂಯುಕ್ತ ಸ್ವರೂಪ, ಕಾಲವನ್ನು ಶಾಸಿಸುವ ಕಾಲ ಭೈರವರು ಅವರೇ. ಅವರು ಕಾಲಸ್ವರೂಪರು. ಕಾಲ ಪುರುಷನು ಅವರಿಗಿಂತ ಭಿನ್ನವಾದವನಲ್ಲ. ಅವರು ಮಹಾಕಾಲಸ್ವರೂಪರು. ಯಾವಾಗ ಯಾವ ಸಂಘಟನೆ ನಡೆಸಬೇಕೆಂದು ಅವರಿಗೆ ಗೊತ್ತು. ಆದ್ದರಿಂದ ಅವ್ಯಕ್ತವಾಗಿದ್ದ ಶ್ರೀಪಾದವಲ್ಲಭರ ಸಂಕಲ್ಪ ಸ್ವರೂಪವನ್ನು ತಿಳಿದುಕೊಳ್ಳಲು ದೇಶ ಕಾಲಗಳಲ್ಲಿ ಪರಿಮಿತವಾದ ಪರಿಧಿಯಲ್ಲಿರುವ ಯಾವ ಜೀವಿಗಳಿಗೂ ಸಾಧ್ಯವಿಲ್ಲ. ಶ್ರೀಪಾದವಲ್ಲಭರಿಗೆ ದೇಶ ಕಾಲಗಳೊಡನೆ ಆಡಿಕೊಳ್ಳುವುದು ಚೆಂಡಾಟದಂತೆ. ಜೀವಿಗಳ ಆಧ್ಯಾತ್ಮ ವಿಕಾಸ ಕ್ರಮ, ಆಯಾ ಜೀವಿಗಳ ಸ್ವಭಾವಗಳು, ಅವುಗಳ ಧರ್ಮಗಳು, ಅವುಗಳ ಕರ್ಮಗಳು, ಅವುಗಳ ಫಲ, ಅವೆಲ್ಲಗಳ ಪ್ರಭಾವಗಳೆಲ್ಲವೂ ಶ್ರೀಪಾದವಲ್ಲಭರ ಅಧೀನದಲ್ಲಿದೆ. ಮಹಾಪಂಡಿತನೆಂದು ಗರ್ವಿಸುವವರನ್ನು ಕ್ಷಣದಲ್ಲಿ ಅಜ್ಞಾನಿಯಾಗಿ ಮಾಡಬಲ್ಲರು. ಮಹಾ ಅಜ್ಞಾನಿಯನ್ನು ಸಮಸ್ತ ವೇದ ವೇದಾಂಗಗಳನ್ನು ತಿಳಿದ ಮಹಾಪಂಡಿತನನ್ನಾಗಿ ಬದಲಾಯಿಸಬಲ್ಲರು. ಅವರದು ಯೋಗ ಸಂಪನ್ನ ಅವತಾರ. ಅವರನ್ನು ಅವತಾರ ಪುರುಷನಾಗಿ ಸಾಕ್ಷಾತ್ ದತ್ತಪ್ರಭುವಾಗಿ ಗುರುತಿಸಲು ಎಷ್ಟೋ ಪಾಪರಾಶಿಯೂ ದಹಿಸಿರಬೇಕು, ಎಷ್ಟೋ ಪುಣ್ಯ ರಾಶಿ ರಾಶಿಗಳಾಗಿ ಬಿದ್ದಿರಬೇಕು. ಇದು ಸಾಧಾರಣ ನಿಯಮ. ಆದರೆ ಅವರ ಕೃಪಾ ಕಟಾಕ್ಷಗಳನ್ನು ಹೊಂದಿದವರನ್ನು ಈ ಸಾಧಾರಣ ನಿಯಮಗಳಿಗೆ ಅತೀತವಾಗಿ ಅವರು ಭಕ್ತ ಸಂರಕ್ಷಣೆ ಮಾಡುತ್ತಿರುತ್ತಾರೆ. ಅವರು ಕ್ಷಣ ಕ್ಷಣ ಲೀಲಾ ವಿಹಾರಿ. ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತವನ್ನು ಅಧ್ಯಯನ ಮಾಡುವವರಿಗೆ ಒಂದು ಕ್ರಮ ಪದ್ಧತಿಯಲ್ಲಿ ವಿಕಾಸ ಕಾರ್ಯಕ್ರಮವು ನಡೆಯುತ್ತಿರುತ್ತದೆ. ಆದ್ದರಿಂದಲೇ ಅವರ ಜೀವನದಲ್ಲಿನ ಒಂದೊಂದು ವರ್ಷದಲ್ಲಿನ ಕೇವಲ ಒಂದು ಎರಡು ಲೀಲೆಗಳನ್ನು ಮಾತ್ರವೇ ತಿಳಿಯಪಡಿಸುತ್ತಿದ್ದಾರೆ. ಲೀಲೆಗಳನ್ನು ಕ್ರಮಾನುಗತವಾಗಿ ತಿಳಿಯಪಡಿಸುವುದು ಕೂಡ ಅವರ ಲೀಲೆಯಲ್ಲಿನ ಅಂತರ್ಭಾಗ. ಅವರು ಕೇವಲ ಒಂದು ಭೂಗೋಳದ ವಿಕಾಸಕ್ಕಾಗಿ ಅವತರಿಸಿದ್ದಾರೆಂದು ಭಾವಿಸುವುದು ತಪ್ಪು. ಅನೇಕ ಕೋಟಿ ಬ್ರಹ್ಮಾಂಡಗಳು ಅನುಕ್ಷಣ ಸೃಷ್ಟಿ ಸ್ಥಿತಿ ಲಯ ಹೊಂದುತ್ತಿವೆ. ಅದರಲ್ಲಿನ ಪರಿಣಾಮ ಕ್ರಮವೆಲ್ಲವೂ ಸದಾ ಅವರ ಹಸ್ತಗತವಾಗಿರುತ್ತದೆ. ಅವರ ದಿವ್ಯ ನೇತ್ರಗಳ ಕಣ್ಣ ಪಾಪೆಯಲ್ಲಿ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ವೃದ್ಧಿ ಕ್ಷಯಗಳನ್ನು ಹೊಂದುತ್ತಿರುತ್ತವೆ. ಇದೇ ಅವರ ನಿಜ ತತ್ವ. ವಾಸ್ತವವಾಗಿ ನಿರಾಕಾರವಾಗಿರುವ ಪರತತ್ವವು ಅವ್ಯಕ್ತದಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ತಿಳಿಯಲಾರದ ಮಹಾತತ್ವವು ಸಾಕಾರ ರೂಪವಾಗಿ ಪೀಠಿಕಾಪುರದಲ್ಲಿ ಅವತರಿಸಿರುವುದೇ ಒಂದು ದಿವ್ಯ ಲೀಲೆ. ಅವತರಿಸಿದ ನಂತರ ನಡೆಸುವ ಲೀಲೆಗಳಿಗೆ ಅಂತ್ಯವೆಲ್ಲಿದೆ? ವೇದಗಳು ಕೂಡ ಅವರ ಬಗ್ಗೆ ವರ್ಣಿಸಿ ಮೌನವನ್ನು ತಾಳಿವೆ. ಅವರ ಜ್ಞಾನವು ಅನಂತ. ವೇದಗಳ ಜ್ಞಾನವು ಪರಿಮಿತಿಯುಳ್ಳದ್ದು. ಅವರ ಶಕ್ತಿ ಅನಂತ, ಕರುಣೆ ಅನಂತ. ಅವರು ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಇರುತ್ತಾರೆ. ಅವರು ಸತ್ಯಕ್ಕೆ ಸತ್ಯ, ಜ್ಞಾನಕ್ಕೆ ಜ್ಞಾನ, ಅನಂತಕ್ಕೆ ಕೂಡ ಕೈಗೆಟುಕದ ಮಹಾ ಅನಂತ. ನಾನು ವಾಸ್ತವವಾಗಿ ಬಂಗಾಳ ದೇಶದವನು. ನಾನು ಬಗಳಾಮುಖಿ ಆರಾಧಕನು. ಆಕೆ ದಶಮಹಾವಿದ್ಯೆಗಳಲ್ಲಿ ಒಬ್ಬಳು. ವೃಷ್ಟಿ ರೂಪದಲ್ಲಿ ನಾಶವನ್ನು ಬಯಸುವವರು ಈ ದೇವಿ
ದೇವಿಯನ್ನು ಆರಾಧಿಸುತ್ತಾರೆ. ಸಮಷ್ಟಿ ರೂಪದಲ್ಲಿ ಪರಮೇಶ್ವರನ ಸಂಹಾರ ಶಕ್ತಿ ಕೂಡ ಬಗಳಾಮುಖಿಯೇ. ಈ ದೇವಿಯ ಆರಾಧನೆಯಿಂದ ವಾಕ್ಸಿದ್ಧಿಯಾಗುತ್ತದೆ. ಮನೋವಾಕ್ ಕಾಯ ಕರ್ಮಗಳಲ್ಲಿ ಏಕತ್ವ ವಹಿಸಿ ಧರ್ಮಬದ್ಧವಾದ ಜೀವನವನ್ನು ನಡೆಸುವವರು ಯಾವ ಮಾತು ಹೇಳಿದರೂ ಅದು ಸತ್ಯವಾಗಿ ತೀರುತ್ತದೆ. ವಾಕ್ಕಿಗೆ ಕೂಡ ಪರ ಪಶ್ಯಂತಿ ಮಧ್ಯಮ ಎಂಬ ಭೇದಗಳಿವೆ. ಸತ್ಯಯುಗದಲ್ಲಿ ಸಮಸ್ತ ಜಗತ್ತನ್ನು ನಾಶ ಮಾಡುವ ಭಯಂಕರವಾದ ಬಿರುಗಾಳಿ ಮಳೆಯೊಂದು ಬಂದಿತು. ಜೀವಿಗಳಿಗೆ ಬಂದ ಸಂಕಟವನ್ನು ನೋಡಿ ವಿಷ್ಣು ಭಗವಾನನು ಚಿಂತಾಗ್ರಸ್ತನಾದನು. ಅವನು ತಪಸ್ಸು ಮಾಡಿದಾಗ ಶ್ರೀವಿದ್ಯಾ ಮಹಾದೇವಿ ಬಗಳಾಮುಖಿ ರೂಪದಲ್ಲಿ ಆವಿರ್ಭವಿಸಿ ಶ್ರೀಮನ್ನಾರಾಯಣನಿಗೆ ದರ್ಶನವಿತ್ತು. ವಿಧ್ವಂಸವನ್ನು ಮಾಡುತ್ತಿದ್ದ ಬಿರುಗಾಳಿ ಮಳೆಯನ್ನು ನಿಲ್ಲಿಸಿದಳು. ಆಕೆಯನ್ನು ವೈಷ್ಣವಿ ದೇವಿಯಾಗಿ ಕೂಡ ಕೆಲವರು ಭಾವಿಸುತ್ತಾರೆ. ಮಂಗಳವಾರ ಚತುರ್ದಶಿ ಅರ್ಧರಾತ್ರಿ ಸಮಯದಲ್ಲಿ ಈ ತಾಯಿ ಆವಿರ್ಭವಿಸಿದಳು. ಆಕೆ ಸ್ತಂಭನ ಶಕ್ತಿ ರೂಪಿಣಿ. ಆಕೆಯಿಂದಲೇ ಆದಿತ್ಯ ಮಂಡಲವು ನಿಂತಿದೆ. ಅದೇ ವಿಧವಾಗಿ ಸ್ವರ್ಗವು ನಿಂತಿದೆ. ಇಹಲೋಕ ಸುಖಗಳನ್ನು ಪರಲೋಕ ಸುಖಗಳನ್ನು ಆಕೆ ಪ್ರಸಾದಿಸಬಲ್ಲಳು. ಸಾಧಕನ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುವ ದುಷ್ಟಶಕ್ತಿಗಳನ್ನು, ದುರಾದೃಷ್ಟವನ್ನುಂಟು ಮಾಡುವ ಅಂಧಶಕ್ತಿಗಳನ್ನು, ನಿಶಾಶಕ್ತಿಗಳನ್ನು ಈ ತಾಯಿಯು ಸ್ತಂಭಿಸಿ ಸಾಧಕನ ಪುರೋಗತಿಗೆ ಅಭಯ ದಾನವನ್ನು ಕೊಡುತ್ತಾಳೆ. ಈಕೆಯನ್ನು ಬಡಬಾಮುಖಿ ಎಂದು, ಜಾತವೇದಮುಖಿ ಎಂದು, ಉಲ್ಕಾಮುಖಿ ಎಂದು, ಜ್ವಾಲಾಮುಖಿ ಎಂದು, ಬೃಹತ್ ಭಾನುಮುಖಿ ಎಂದು ಕರೆಯುತ್ತಾರೆ. ವಾಸ್ತವದಲ್ಲಿ ಸರ್ವ ಪ್ರಪ್ರಥಮವಾಗಿ ಬ್ರಹ್ಮದೇವನು ಬಗಳ ಮಹಾವಿದ್ಯೋಪಾಸನವನ್ನು ಮಾಡಿದನು. ಈ ಮಹಾದೇವಿಯನ್ನೇ ಬ್ರಹ್ಮದೇವನು ಬಾಲೆಯ ರೂಪದಲ್ಲಿ ದರ್ಶಿಸಿ ತಿರುಮಲದಲ್ಲಿ ಪೂಜೆ ಮಾಡಿದನು. ಬ್ರಹ್ಮ ಈ ಮೂರ್ತಿಯನ್ನು ಶ್ರೀ ಪದ್ಮಾವತಿ ಸಮೇತ ವೆಂಕಟೇಶ್ವರನಾಗಿ ಕೂಡ ಪೂಜಿಸಿ ಬ್ರಹ್ಮೋತ್ಸವಗಳು ಎಂಬುದಕ್ಕೆ ಶ್ರೀಕಾರವನ್ನು ಮಾಡಿದನು. ಈ ಮಹಾವಿದ್ಯೆಯನ್ನು ಬ್ರಹ್ಮದೇವನು ಸನಕಾದಿ ಮಹರ್ಷಿಗಳಿಗೆ ಉಪದೇಶಿಸಿದನು. ಬ್ರಹ್ಮನ ನಂತರ ಈ ಬಗಳಾಮುಖಿಯನ್ನು ಉಪಾಸಿಸಿದವರಲ್ಲಿ ಮುಖ್ಯವಾಗಿ ವಿಷ್ಣು, ಅನಂತರ ಪರಶುರಾಮನು ಕೂಡ ಈ ದೇವಿಯನ್ನು ಉಪಾಸಿಸಿದನು. ನಾನು ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಪೀಠಿಕಾಪುರಕ್ಕೆ ಬಂದೆನು. ಶ್ರೀ ಕುಕುಟೇಶ್ವರ ದೇವಸ್ಥಾನವನ್ನು ದರ್ಶಿಸಿದೆನು. ಆಗ ಮುದ್ದು ಮುದ್ದಾಗಿದ್ದ ಒಬ್ಬ ಬಾಲಕನನ್ನು ನೋಡಿದೆ. ಆ ಬಾಲಕ ನನ್ನೊಂದಿಗೆ, ಎಲ್ಲವೋ ನೀನು ಬಂಗಾಳ ದೇಶದಿಂದ ಬಂದಿದ್ದೀಯೆಂದು ನನಗೆ ಗೊತ್ತು. ನಾನು ಬಹಳ ಕಾಲದಿಂದ ಈ ಮಧ್ಯ ಕಾಲದವರೆಗೂ ಇದೇ ಆಲಯದಲ್ಲಿ ಸ್ವಯಂಭೂ ದತ್ತ ಎಂಬ ಹೆಸರಿನಿಂದ ಬಂದಿಯಾಗಿದ್ದೆ. ಬಹಳ ಸೆಕೆಯಾಗುತ್ತಿತ್ತು, ಉಸಿರಾಡಲಾಗುತ್ತಿರಲಿಲ್ಲ. ಅರ್ಚಕ ಸ್ವಾಮಿಗಳಿಗೆ ನಾನು ನನಗೆ ಶೀತೋಪಚಾರ ಮಾಡಬೇಕೆಂದು ಕೋರಿದೆ. ಅವರು ನಿರಾಕರಿಸಿದರು. ಗದ್ಯಂತರವಿಲ್ಲದೆ ನಾನು ಹೊರಗೆ ಹೊರಟು ಹೋಗುತ್ತೇನೆ ಎಂದೆ. ಅವರು, ನೀನು ಹೋಗುವುದಿಲ್ಲ, ನಾವೇ ನಿನ್ನನ್ನು ಓಡಿಸುತ್ತೇವೆ ಎಂದರು. ಆದ್ದರಿಂದ ನಾನು ಹೊರಗೆ ಬಂದು ಸ್ವಲ್ಪ ಕಾಲ ಆಯಿತು ಎಂದನು. ನನಗೆ ಅವರ ಮಾತಿನ ಅಂತರಾರ್ಥ ತಿಳಿಯಿತು. ಅವರು ಸಾಕ್ಷಾತ್ ದತ್ತಪ್ರಭುಗಳೆಂದು, ಅವರಿಗೆ ತಕ್ಕ ವಿಧವಾಗಿ ಶ್ರದ್ಧಾ ಭಕ್ತಿಗಳಿಂದ ಅರ್ಚನೆ ಪೂಜೆ ನಡೆಸಲಾಗುತ್ತಿಲ್ಲವೆಂದು, ಅಸ್ಪೃಶ್ಯತೆಯನ್ನು ಅತಿ ಹೆಚ್ಚಾಗಿ ಪಾಲಿಸುತ್ತಿದ್ದ ಕಾರಣದಿಂದ ಕರ್ಮಠರಾದ ಬ್ರಾಹ್ಮಣರು ಅಸ್ಪೃಶ್ಯರನ್ನು ಒಳಗೆ ಬಿಡುತ್ತಿರಲಿಲ್ಲವಾದ್ದರಿಂದ ದೀನ ದಲಿತರು ಆರ್ತರನ್ನು ರಕ್ಷಿಸಲು ದತ್ತಪ್ರಭುಗಳೇ ಸ್ವತಃ ಅವತರಿಸಿದ್ದಾರೆಂದು ನನಗೆ ಅರ್ಥವಾಯಿತು. ನಾನು ಅವರನ್ನು ನನ್ನ ಇಷ್ಟ ದೇವತಾ ರೂಪದಲ್ಲಿ ದರ್ಶನವಿತ್ತು ನನ್ನನ್ನು ಧನ್ಯನನ್ನಾಗಿ ಮಾಡಿ ಎಂದು ಕೋರಿಕೊಂಡೆನು. ಆ ಮಹಾಪ್ರಭುವು ಮಂದಹಾಸ ಬೀರಿದರು. ನಾನು ಬಗಳಾದೇವಿಯನ್ನು ದರ್ಶಿಸಿದೆನು. ಆ ಮಹಾ ತೇಜಸ್ಸನ್ನು ಈ ಚರ್ಮದ ಕಣ್ಣುಗಳು ನೋಡದಾದವು. ನಾನು ಮೂರ್ಛೆ ಹೋದೆ. ಅಲ್ಲಿದ್ದ ಕೆಲವು ಮಂದಿ ದಯೆಯುಳ್ಳವರು ನನ್ನನ್ನು ಅಲ್ಲಿರುವ ಮರದ ನೆರಳಿನಲ್ಲಿ ಚಾಪೆ ಹಾಸಿ ಮಲಗಿಸಿದರು. ವಾಸ್ತವವಾಗಿ ನನಗೆ ಬಂದದ್ದು ಮೂರ್ಛೆಯಲ್ಲ. ಅವರು ನನಗೆ ಬ್ರಹ್ಮಾನಂದಾನುಭೂತಿಯನ್ನು ಕೊಟ್ಟಿದ್ದರು. ಆ ದಿವ್ಯಾನಂದವನ್ನು ಅನುಭವಿಸುತ್ತಾ 8 ದಿನಗಳ ಕಾಲ ನಾನು ಹಾಗೇ ಇದ್ದೆನು. ನಾಡಿ ಚಲನ, ಹೃದಯ ಸ್ಪಂದನವೂ ಇರಲಿಲ್ಲ. ಊರಿನವರಿಗೆ ನನ್ನ ಸ್ಥಿತಿ ಏನೆಂದು ತಿಳಿಯಲಿಲ್ಲ. ನನ್ನ ವಿಷಯವು ಪೀಠಿಕಾಪುರದಲ್ಲಿ ಗೊಂದಲ ಹುಟ್ಟಿಸಿತು. ಯಾರೋ ಬ್ರಾಹ್ಮಣ ಬೈರಾಗಿಯು ಕುಕುಟೇಶ್ವರ ಆಲಯದಲ್ಲಿ ಪ್ರವೇಶಿಸಿದನೆಂದು, ಸ್ವಯಂಭೂ ದತ್ತನನ್ನು ದರ್ಶಿಸಿದನೆಂದು, ಅವನು ಕ್ಷುದ್ರ ಮಾಂತ್ರಿಕನಾದ್ದರಿಂದ ತನ್ನ ಕ್ಷುದ್ರ ಶಕ್ತಿಯನ್ನು ಕುಕುಟೇಶ್ವರನ ಮೇಲೂ ಸ್ವಯಂಭೂ ದತ್ತನ ಮೇಲೂ ಪ್ರಯೋಗಿಸಲು ಸಿದ್ಧನಾಗಿದ್ದನೆಂದು, ಅರ್ಚಕ ಸ್ವಾಮಿಗಳ ನಿಯಮ ನಿಷ್ಠೆಗಳಿಂದ ಆ ಕುಕುಟೇಶ್ವರ ಶಕ್ತಿ ಸ್ವಯಂಭೂ ದತ್ತನ ಶಕ್ತಿಯು ಕ್ಷೀಣಿಸದೆ ಹಾಗೇ ನಿಂತಿದೆ ಎಂದು, ಆದ್ದರಿಂದ
ವ್ಯತಿರೇಕ ಫಲದಿಂದ ಈ ಬೈರಾಗಿಯೋ ಮೂರ್ಛೆ ಪೀಡಿತನಾಗಿ ನಾಡಿ ಸ್ಪಂದನ ಹೃದಯ ಸ್ಪಂದನವೂ ಇಲ್ಲದೆ ಬಿದ್ದಿದ್ದಾನೆಂದು ಪ್ರಚಾರವು ಜೋರಾಗಿ ಶುರುವಾಯಿತು. ಸಾಮಾನ್ಯವಾಗಿ ವದಂತಿಗಳು ಕ್ಷಣದಲ್ಲಿ ವ್ಯಾಪಿಸುತ್ತವೆ. ಸತ್ಯವನ್ನು ಅಸತ್ಯವಾಗಿಯೂ ಅಸತ್ಯವನ್ನು ಸತ್ಯವಾಗಿಯೂ ವ್ಯಾಖ್ಯಾನಿಸಿ ಇತರರನ್ನು ನಂಬಿಸುವುದರಲ್ಲಿ ಜನರು ಬಹಳ ಚತುರರು. ಈ ಚತುರರ ಮಧ್ಯೆ ಅವತರಿಸಿದ ಶ್ರೀಪಾದವಲ್ಲಭರು ಇವರೆಲ್ಲರಿಗಿಂತ ಬಹಳ ಚತುರರು. ಇಲ್ಲಿ ನಡೆವ ವಿಷಯಗಳೆಲ್ಲ ಅವರಿಗೆ ಬಹಳ ವಿನೋದವಾಗಿತ್ತು. ಅವರು ನಿತ್ಯ ವಿನೋದಿಗಳು, ದಿವ್ಯ ವಿನೋದಿಗಳು. ಅರ್ಚಕ ಸ್ವಾಮಿಗಳಿಗೆ ಪೀಠಿಕಾಪುರದಲ್ಲಿ ಘನತೆ ಹೆಚ್ಚಾಗಿ ಹೋಯಿತು. ಅವರ ನಿಯಮ ನಿಷ್ಠೆಗಳಿಂದ ಕ್ಷುದ್ರ ಮಾಂತ್ರಿಕನ ಮೂರ್ಛೆ ಬಿದ್ದು ಶವದ ರೀತಿ ಬಿದ್ದಿದ್ದಾನೆಂದು ಅರ್ಚಕ ಸ್ವಾಮಿಗಳನ್ನು ಆಶ್ರಯಿಸಿದರೆ ಸಮಸ್ತ ಅರಿಷ್ಟಗಳು ತೊಲಗಿ ಹೋಗುತ್ತೆಂದು ಅವರ ಕೈಯಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸಿದರೆ ಅಧಿಕವಾದ ಶ್ರೇಯಸ್ಸು ಲಭಿಸುವುದೆಂದು ಪ್ರಚಾರ ಹಬ್ಬಿತು. ಅರ್ಚಕ ಸ್ವಾಮಿಗಳಿಂದ ಪೂಜೆಗಳು ಆರಂಭವಾಯಿತು. ಬ್ರಾಹ್ಮಣೋತ್ತಮರಿಗೆ ಭಾರಿ ಸಂಭಾವನೆ ಕೊಡಲಾಗುತ್ತಿತ್ತು. ಅರ್ಚಕ ಸ್ವಾಮಿಗಳಲ್ಲಿ ಒಂದು ಕಳವಳ ಉಂಟಾಯಿತು. ಏನೆಂದರೆ ಅವರು ಬಹಳ ಕಷ್ಟಪಟ್ಟು ಸ್ವಯಂಭೂ ದತ್ತನಿಗೆ ಕುಕುಟೇಶ್ವರನಿಗೆ ಪೂಜೆ ಅರ್ಚನೆಯನ್ನು ಮಾಡುತ್ತಿದ್ದರು. ಆದ್ದರಿಂದ ಅವರಿಗೆ ಬಹುವಿಧ ಸ್ವಯಂ ಪಾಕದೊಂದಿಗೆ ಭಾರಿ ದಕ್ಷಿಣೆ ಕೂಡ ಕೊಡಲಾಗುತ್ತಿತ್ತು. ಆದರೆ ಮನೆಗೆ ತಂದ ಧನವನ್ನು ಅವರು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡಿರುವಾಗ ಬೆಳಗಾಗುವಷ್ಟರಲ್ಲಿ ಅದು ಮಾಯವಾಗುತ್ತಿತ್ತು. ಎಲ್ಲರಿಗೂ ಅರ್ಚನೆ ಪೂಜೆ ಮಾಡುವುದಕ್ಕೆ ಒಪ್ಪಿಕೊಂಡದ್ದರಿಂದ ವಿಧಿಪೂರ್ವಕವಾಗಿ ಮಾಡಲೇಬೇಕಾಯಿತು. ಆದರೆ ಸಂಭಾವನೆಯ ಹಣ ಮಾತ್ರ ಮಾಯವಾಗುತ್ತಿತ್ತು. ಅಷ್ಟೇ ಅಲ್ಲದೆ ಬಹುವಿಧವಾದ ಸ್ವಯಂಪಾಕಗಳು ಸಮೃದ್ಧಿಯಾಗಿ ದೊರೆತರೂ ಬ್ರಾಹ್ಮಣರು ತಾವು ಇದುವರೆಗೂ ತಿನ್ನುವುದಕ್ಕಿಂತ ಹೆಚ್ಚಾಗಿ ಊಟ ಮಾಡಿದರೂ ಅವರು ಸುಸ್ತಾಗಿ ಶಕ್ತಿಹೀನರಾಗಿರುತ್ತಿದ್ದರು. ಒಂದು ಕಡೆ ಸುಸ್ತು, ಇನ್ನೊಂದು ಕಡೆ ಹಣ ಅದೃಶ್ಯವಾಗುವುದು, ಇದೆರಡೂ ಬಹಳ ಸೋಜಿಗವಾಗಿತ್ತು. ವಿಷಯ ಹೀಗಿದೆ ಎಂದು ಯಥಾರ್ಥವನ್ನು ನುಡಿದರೆ ಅವರೇ ಸಂಕಟ ಪರಿಸ್ಥಿತಿಯಲ್ಲಿ ಬೀಳಬೇಕಾಗುತ್ತದೆ. ಅರ್ಚಕ ಸ್ವಾಮಿಗಳು ದೊಡ್ಡ ನಿಯಮ ನಿಷ್ಠೆಯುಳ್ಳವರೆಂದು, ಮಂತ್ರ ತಂತ್ರ ವೇದ ಶಾಸ್ತ್ರ ಪಂಡಿತರೆಂದು ಪ್ರಚಾರದಲ್ಲಿರುವ ಸಮಯದಲ್ಲಿ ಅವರೇ ಈ ವಿಧವಾದ ಯಕ್ಷಿಣಿ ಪ್ರಭಾವಕ್ಕೆ ಒಳಗಾಗಿದ್ದಾರೆಂಬ ವಿಷಯವು ಹೊರಗೆ ಬಿದ್ದರೆ ಇರುವ ಮರ್ಯಾದೆಯನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಅವರು ಸುಮ್ಮನಿದ್ದರು. ಆದ್ದರಿಂದ ಯಾರಿಗೂ ಹೇಳದೆ ಈ ವಿಷಯವನ್ನು ಅವರು ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದರು. ಮೂರ್ಛೆ ಹೋಗಿರುವ ಬೈರಾಗಿಯು ಸತ್ತಿದ್ದಾನೋ ಬದುಕಿದ್ದಾನೋ ನೋಡಿ ಸತ್ತಿದ್ದರೆ ದಹನ ಮಾಡಬೇಕೆಂದು ನಿರ್ಣಯಿಸಿದರು. ಈ ವಿಷಯವನ್ನು ಬಾಪನಾರಿಯರ ಹತ್ತಿರ ಇಡಲಾಯಿತು. ಆಗ ಬಾಪನಾರಿಯರು ಬೈರಾಗಿಯ ದೇಹವನ್ನು ಪರೀಕ್ಷಿಸಿ, ಈತ ಸತ್ತಿಲ್ಲ, ಮೂರ್ಛೆ ಕೂಡ ಹೋಗಿಲ್ಲ, ಇದೊಂದು ವಿಧವಾದ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ಎಂದು ಪರಿಷ್ಕರಿಸಿ ಹೇಳಿದರು. ಬಾಪನಾರಿಯರ ಮಾತನ್ನು ಒಪ್ಪದೆ ಕೆಲವರು ಈ ಬೈರಾಗಿಯನ್ನು ದಹನ ಮಾಡಿದರೆ ಯಕ್ಷಿಣಿ ದೋಷವು ನಿವಾರಣೆಯಾಗುತ್ತೆ ಎಂದು ಅಭಿಪ್ರಾಯಪಟ್ಟರು. ಮತ್ತೆ ಕೆಲವರು ಶವವನ್ನು ದಹನ ಮಾಡಿದರೆ ಬೈರಾಗಿಯ ಶಕ್ತಿಗಳು ಮತ್ತಷ್ಟು ವಿಜೃಂಭಿಸಿ ಮತ್ತಷ್ಟು ಅರಿಷ್ಟಗಳನ್ನು ಸೃಷ್ಟಿಸುತ್ತದೆ ಎಂದು ಹೇಳಿದರು. ಶ್ರೀಪಾದರ ವಿಚಿತ್ರ ಸಂಕಲ್ಪದಿಂದ ಮಾತ್ರವೇ ನನ್ನ ಶರೀರವನ್ನು ಅವರು ದಹನ ಮಾಡಲು ಆಗಲಿಲ್ಲ. 8 ದಿನದ ನಂತರ ನಾನು ಹೊರಮುಖನಾದೆ. ಶ್ರೀಪಾದವಲ್ಲಭರು ತಮ್ಮ ದಿವ್ಯ ಹಸ್ತದಿಂದ ಹಸ್ತಮಸ್ತಕ ಸಂಯೋಗವನ್ನು ಮಾಡಿದರು. ನನಗೆ ಬ್ರಾಹ್ಮಣರ್ಯಾರೂ ಭಿಕ್ಷೆ ಕೊಡಲಿಲ್ಲ. ಪೀಠಿಕಾಪುರದ ಗೊಲ್ಲರ ಮನೆಯಲ್ಲಿ ನನಗೆ ಊಟ ವಸತಿ ವ್ಯವಸ್ಥೆ ಮಾಡಲಾಯಿತು. ನಾನು ಯಾವ ಕುಲದವರೆಂದು ಭೇದ ಭಾವ ತೋರಿಸದೇ ಇದ್ದುದರಿಂದ ಗೊಲ್ಲರೆಲ್ಲರೂ ನನಗೆ ಬಹಳ ಆತ್ಮೀಯರಾದರು. ಆ ಗೊಲ್ಲರಲ್ಲಿ ಒಬ್ಬ ಹೆಣ್ಣು ಮಗಳ ಹೆಸರು ಲಕ್ಷ್ಮಿ. ಅವಳ ಪತಿಯು ಅವಳನ್ನು ಎಷ್ಟೋ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದನು. ಆತನು ಗೊಲ್ಲರೆಲ್ಲರಿಗೂ ಹಿರಿಯವನಾಗಿ ವ್ಯವಹರಿಸುತ್ತಿದ್ದನಲ್ಲದೆ ಬರುವ ತಕರಾರುಗಳನ್ನೆಲ್ಲ ಪರಿಹರಿಸುವ ನ್ಯಾಯಾಧಿಕಾರಿಯಾಗಿ ಕೂಡ ವ್ಯವಹರಿಸುತ್ತಿದ್ದನು. ವಯಸ್ಸಿನಲ್ಲಿ ಚಿಕ್ಕವನಾದರೂ ಆತ ವಿದ್ಯಾವಂತನಾದ್ದರಿಂದ ಆಸ್ತಿಪಟ್ಟಿಗಳನ್ನು ಓದುವುದು, ಅದರಲ್ಲಿ ಬರೆದಿರುವ ಪ್ರಕಾರ ಹಂಚಿಕೆ ನಡೆಸುವುದು, ಭೂಮಿಗಳಿಗೆ ಸಂಬಂಧಿಸಿದ ಲಿಖಿತ ವ್ಯವಹಾರ ಮಾಡುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದನು. ಆದ್ದರಿಂದ ಅವನ ಕುಲಸ್ಥರು ಅವನ ವಯಸ್ಸನ್ನು ನಿರ್ಲಕ್ಷಿಸಿ ಹಿರಿಯನಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಆತನ ಪತ್ನಿ ಲಕ್ಷ್ಮಿಯು ಪತಿವ್ರತ ಲಕ್ಷಣವನ್ನು ಹೊಂದಿದ್ದಳು. ಅವಳಿಗೆ ಈ ಮಧ್ಯೆಯೇ ಅಂದರೆ 4-5 ವರ್ಷಗಳ ಹಿಂದೆ ವೈಧವ್ಯವು ಪ್ರಾಪ್ತಿಯಾಗಿದೆ. ನಾನು ಶ್ರೀಪಾದವಲ್ಲಭರ ಮಹತ್ವವನ್ನು ತಿಳಿದವನಾದ್ದರಿಂದ ಯಾವುದೋ ಒಂದು ವಿಧವಾಗಿ ಶ್ರೀಪಾದರೊಡನೆ ಸಂಬಂಧ ಉಂಟಾದರೆ ನನಗೆ ಶ್ರೇಯಸ್ಸಾಗುತ್ತದೆ, ನಿನಗೆ ಶ್ರೇಯಸ್ಸಾಗುತ್ತದೆ ಎಂದು ಲಕ್ಷ್ಮಿಗೆ ತಿಳಿಸಿದೆನು. ಅಷ್ಟರಲ್ಲಿ ಶ್ರೇಷ್ಠಿಯವರ ಮನೆಯಲ್ಲಿದ್ದ ಹಸುವು ಗರ್ಭಧರಿಸಿತು.
ಆದ್ದರಿಂದ ಶ್ರೇಷ್ಠಿಯವರ ಮನೆಗೆ ಲಕ್ಷ್ಮಿಯು ಹಾಲನ್ನು ತೆಗೆದುಕೊಂಡು ಹೋಗಲಾರಂಭಿಸಿದಳು. ಶ್ರೇಷ್ಠಿಯವರ ಮನೆಗೆ ಶ್ರೀಪಾದರು ಆಗಾಗ ಬರುತ್ತಿದ್ದರು. ಅಜ್ಜಿ, ನನಗೆ ಹಸಿವಾಗುತ್ತಿದೆ ಎಂದು ಅವರು ಕೇಳುತ್ತಿದ್ದಂತೆಯೇ ಮಹಾಲಕ್ಷ್ಮಿ ಸಮಾನಳಾದ ವೆಂಕಟ ಸುಬ್ಬಮ್ಮ ಬಿಸಿ ಬಿಸಿ ಹಾಲನ್ನು ಅವರಿಗಿಡುತ್ತಿದ್ದಳು. ಅಷ್ಟೇ ಅಲ್ಲದೆ ಕೆನೆ ಬೆಣ್ಣೆ ಕೂಡ ಕೊಡುತ್ತಿದ್ದರು. ಲಕ್ಷ್ಮಿಯು ಆ ಮನೆಗೆ ಹಾಲನ್ನು ತರುತ್ತಿರುವಾಗ ಶ್ರೀಪಾದರು ನನಗೆ ಬಹಳ ಹಸಿವಾಗುತ್ತದೆ ಎಂದು ಹೇಳಿದರು. ವೆಂಕಟ ಸುಬ್ಬಮ್ಮನವರು ಲಕ್ಷ್ಮಿಗೆ ಇನ್ನೂ ಹೆಚ್ಚು ಹಾಲನ್ನು ತರಲು ಹೇಳಿದರು. ಇನ್ನೂ ಸ್ವಲ್ಪ ಹಾಲು ತಂದು ಕೊಟ್ಟರೆ ತನ್ನ ಮನೆಯಲ್ಲಿ ಹಾಲು ಕಡಿಮೆ ಬರುತ್ತದೆಂದು, ತಾನು ನೀರು ಮಜ್ಜಿಗೆ ಕುಡಿಯಬೇಕಾಗಿ ಬರುತ್ತದೆಂದು ಗೊತ್ತಿದ್ದರೂ ತ್ಯಾಗಶೀಲೆಯಾದ ಲಕ್ಷ್ಮಿಯು ತನಗೆ ಕುಡಿಯಲು ಉಳಿಸಿಕೊಳ್ಳುತ್ತಿದ್ದ ಹಾಲನ್ನು ಕೂಡ ತಂದು ಶ್ರೇಷ್ಠಿಯವರಿಗೆ ಮಾರಿಬಿಡುತ್ತಿದ್ದಳು. ಆಲಯದಲ್ಲಿ ಅಧಿಕ ಪೂಜೆಗಳೆಲ್ಲ 10 ದಿನ ನಡೆಯಿತು. ಬ್ರಾಹ್ಮಣರಿಗೆ ಭಾರಿ ಸಂಭಾವನೆ ಕೊಡಲಾಯಿತು. ಆದರೆ ಯಕ್ಷಿಣಿ ಪ್ರಭಾವದಿಂದ ಅರ್ಚಕರಿಗೆ ಯಾವ ಹಣವೂ ಉಳಿಯಲಿಲ್ಲ. ಸ್ವಯಂ ಪಾಕಗಳು ಕೂಡ ಭಾರಿ ಪ್ರಮಾಣದಲ್ಲಿ ಬಂದರೂ ಬ್ರಾಹ್ಮಣರು ಬಲಿಷ್ಠರಾಗುವುದರ ಬದಲು ನಿಶಕ್ತಿಯಿಂದ ಕೃಷಿಸಿ ಹೋದರು. ಇಷ್ಟರಲ್ಲಿ ಆ ಊರಿಗೊಬ್ಬ ಪುರಾಣ ಪ್ರವಚನ ಮಾಡುವ ಪಂಡಿತನು ಬಂದನು. ಕುಕುಟೇಶ್ವರ ಆಲಯ ಪ್ರಾಂಗಣದಲ್ಲಿ ಪುರಾಣ ಪ್ರವಚನಕ್ಕೆ ಏರ್ಪಾಟನ್ನು ಮಾಡಿದರು. ಪುರಾಣವೆಂಬುದು ಶೂದ್ರರಿಗಾಗಲಿ ನಮ್ಮಂತಹ ಬ್ರಾಹ್ಮಣೋತ್ತಮರಿಗಾಗಲಿ ಅಲ್ಲ. ನಮಗೆ ತಿಳಿಯದ ಪುರಾಣಗಳು ಯಾವುದೂ ಇಲ್ಲ ಎಂದು ಬ್ರಾಹ್ಮಣೋತ್ತಮರು ಹೇಳಿದರು. ಶ್ರೀ ಬಾಪನಾರಿಯರು, ಶ್ರೇಷ್ಠಿಗಳು, ವರ್ಮರು ತಮ್ಮ ಪರವಾಗಿ ಸ್ವಲ್ಪ ಹಣವನ್ನು ಪುರಾಣ ಹೇಳುವ ಪಂಡಿತನಿಗೆ ಕೊಡುತ್ತೇವೆ ಎಂದರು. ಶೂದ್ರರೆಲ್ಲರೂ ಪುರಾಣ ಶ್ರವಣಕ್ಕೆ ಬರುವುದಕ್ಕೆ ಒಪ್ಪಿಕೊಂಡರು. ಆಗ ಶೂದ್ರರು ಆ ಪುರಾಣ ಹೇಳುವ ಪಂಡಿತನಿಗೆ ಸಂಭಾವನೆ ಕೊಡಬಹುದೆಂದು ಡಂಗೂರ ಹಾಕಲಾರಂಭಿಸಿತು. ಬ್ರಾಹ್ಮಣರಲ್ಲಿ ಕೆಲವರು ಶೂದ್ರರು ಪುರಾಣ ಪಂಡಿತನಿಗೆ ಕೊಡುವ ಸಂಭಾವನೆಯಲ್ಲಿ ಅರ್ಧ ಭಾಗವನ್ನು ಬ್ರಾಹ್ಮಣ ಪರಿಷತ್ತಿಗೆ ಕೊಟ್ಟು ಉಳಿದರ್ಧವನ್ನು ಪಂಡಿತನು ತೆಗೆದುಕೊಳ್ಳಬಹುದು ಎಂದು ಸೂಚಿಸಿದರು. ಇದಕ್ಕೆ ಬಾಪನಾರ್ಯರು, ಇದನ್ನೇ ಮುಷ್ಟಿಯಲ್ಲಿ ಮುಷ್ಟಿ ವೀರ ಮುಷ್ಟಿ ಎನ್ನುತ್ತಾರೆ. ನೀವು ಪುರಾಣ ಶ್ರವಣವನ್ನು ಕೂಡ ಮಾಡುವುದಿಲ್ಲ ಎಂದಿರಿ, ಮೇಲಾಗಿ ಕಷ್ಟಪಟ್ಟು ಪ್ರವಚನ ಮಾಡುವ ಪಂಡಿತನ ಕಷ್ಟಾರ್ಜಿತವನ್ನು ಕೂಡ ಅಪಹರಿಸಲು ನೋಡುತ್ತಿದ್ದೀರಿ. ನಿಮ್ಮ ಪ್ರವರ್ತನೆಗಳನ್ನು, ಆಲೋಚನಾ ವಿಧಾನಗಳನ್ನು ಬದಲಾಯಿಸಿಕೊಳ್ಳದಿದ್ದರೆ ಭವಿಷ್ಯತ್ತಿನಲ್ಲಿ ಕಾಲಪುರುಷನಿಂದ ತೀವ್ರ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುವುದು ಎಂದು ಅವರನ್ನು ಮೂದಲಿಸಿದರು. ಬಂದ ಪುರಾಣ ಪಂಡಿತನಿಗೆ ಬಾಪನಾರ್ಯರ ಮನೆಯಲ್ಲಿ ಊಟವನ್ನು ಏರ್ಪಾಟು ಮಾಡಲಾಯಿತು. ಪುರಾಣ ಪ್ರವಚನಕ್ಕೆ ಮುನ್ನ ಲಕ್ಷ್ಮಿಯು ಹಾಲನ್ನು ಕಾಯಿಸಿ ಅವರಿಗೆ ಕೊಡುತ್ತಿದ್ದಳು. ಆ ಹಾಲನ್ನು ಕುಡಿದು ಆತನು ಪುರಾಣ ಪ್ರವಚನವನ್ನು ಪ್ರಾರಂಭಿಸುತ್ತಿದ್ದನು. ಶ್ರೀಪಾದವಲ್ಲಭರು ಸರ್ವ ಹೃದಯಾಂತರ್ವರ್ತಿಯಾದ್ದರಿಂದ ಅವರಿಗೆ ತಿಳಿಯದ ವಿಷಯವೇ ಇರಲಿಲ್ಲ. ಪುರಾಣ ಪಂಡಿತನು ಮಹಾಜ್ಞಾನಿ, ಮಹಾಯೋಗಿ. ಆತ ತನ್ನ ಯೋಗ ಶಕ್ತಿಯಿಂದ ತನ್ನ ಆತ್ಮವು ಧರಿಸಿರುವ ಬೇರೆ ರೂಪಗಳನ್ನು ತಿಳಿದುಕೊಳ್ಳುತ್ತಿದ್ದನು. ಆ ರೂಪದಲ್ಲಿರುವ ಚೈತನ್ಯವನ್ನು ತನ್ನೊಳಗೆ ಆಕರ್ಷಿಸಿಕೊಳ್ಳುತ್ತಿದ್ದನು. ಆತನು ಒಂದು ಬ್ರಾಹ್ಮಣ ಜಮೀನ್ದಾರರ ಮನೆಯಲ್ಲಿರುವ 4-5 ತಿಂಗಳುಗಳ ಮಗುವಿನಲ್ಲಿ ತನ್ನ ಆತ್ಮವನ್ನು ನೋಡಿದನು. ಲಕ್ಷ್ಮಿಯು ತನಗೆ ಹಾಲನ್ನು ಕೊಡುವ ಸಂದರ್ಭದಲ್ಲಿ ಆಕೆಯನ್ನು ಯೋಗ ದೃಷ್ಟಿಯಿಂದ ನೋಡಿದಾಗ ತನ್ನ ಆತ್ಮವೇ ಮುಂದಿನ ಜನ್ಮದಲ್ಲಿ ಲಕ್ಷ್ಮಿಗೆ ಪತಿಯಾಗಿರುತ್ತದೆಂದು ತಿಳಿದುಕೊಂಡನು. ಅಂದರೆ ಆ ಎಳೆ ಮಗುವೇ ಲಕ್ಷ್ಮಿಯ ಮುಂದಿನ ಜನ್ಮದ ಗಂಡ ಎಂದಾಯಿತು. ಆತ್ಮನ ಪುರುಷ ರೂಪಗಳೆಲ್ಲವೂ ಮೂಲ ತತ್ವವಾಗಿರುವ ಪಂಡಿತನಲ್ಲಿ ಆಗಲೇ ಐಕ್ಯವಾಗಿವೆ. ತನ್ನಲ್ಲಿರುವ ಶಕ್ತಿ ರೂಪಗಳು ಮುಂದೇನಾಗುತ್ತವೆಂದು ಯೋಗ ದೃಷ್ಟಿಯಿಂದ ನೋಡಿದಾಗ ತನ್ನ ಸ್ತ್ರೀ ರೂಪಕ್ಕೆ ಮೂಲ ತತ್ವವು ಲಕ್ಷ್ಮಿ ಎಂದು ಗ್ರಹಿಸಿದನು. ಅಷ್ಟೇ ಅಲ್ಲದೆ ಸ್ತ್ರೀ ತತ್ವಗಳು ಎಲ್ಲವೂ ಲಕ್ಷ್ಮಿಯಲ್ಲಿ ವಿಲೀನವಾಗಿರುವುದನ್ನು ಕೂಡ ಗಮನಿಸಿದನು. ಲಕ್ಷ್ಮಿಗೆ ತನ್ನ ಪತಿಯ ಮೇಲೆ ಹೆಚ್ಚು ಪ್ರೀತಿ ವಿಶ್ವಾಸ. ತನ್ನ ಪತಿಯ ಚೈತನ್ಯವು ಭೂತ ಶರೀರವನ್ನು ಬಿಟ್ಟು ಬಂದಿಲ್ಲ ಎಂದು ಅವಳಿಗೆ ಅರ್ಥವಾಯಿತು. ಬಹಳ ಸಲ ಆಕೆ ತನ್ನ ಪತಿಯ ರೂಪವು ತನ್ನ ಪಕ್ಕದಲ್ಲೇ ನಿಂತಿರುವುದನ್ನು ನೋಡಿದ್ದಳು. ವಿರಜಾ ನದಿಯನ್ನು ದಾಟಲು ಗೋದಾನವನ್ನು ಮಾಡುತ್ತಾರೆ. ಗೋಮಾತೆಯು ಕೂಡ ತನ್ನ ಪತಿಯನ್ನು ವಿರಜಾ ನದಿಯನ್ನು ದಾಟಿಸಿ ಕ್ಷೇಮವಾಗಿ ಭೂಲೋಕದಲ್ಲಿ ಇನ್ನೊಂದು ಹಸುವಾಗಿ ಜನಿಸಿದೆ ಎಂದು ತಿಳಿದುಕೊಂಡಳು. ಏಕೆಂದರೆ ಅವಳಿಗೆ ಗೋಮಾತೆಯು ಕೂಡ ದರ್ಶನ ಕೊಟ್ಟಿತ್ತು. ವಿರಜಾ ನದಿಯನ್ನು ದಾಟಿದ ಲಕ್ಷ್ಮಿಯ ಪತಿಯ ಚೈತನ್ಯವು ಅದರ ಮೂಲ ತತ್ವವಾದ ಪುರಾಣ ಪಂಡಿತನಲ್ಲಿ ಲೀನವಾಗಿರುವ ವಿಷಯವು ಸರ್ವಜ್ಞರಾದ ಶ್ರೀಪಾದ ವಲ್ಲಭರಿಗೆ ತಿಳಿದ ವಿಷಯ.
ಆದರೆ ಪಂಡಿತನು ಪೀಠಿಕಾಪುರದಲ್ಲಿರುವ ಕರ್ಮ ಋಣಾನುಬಂಧಗಳನ್ನು ಪೂರ್ತಿ ಮಾಡಿಕೊಂಡು ಅದರೊಡನೆ ತನ್ನ ಆತ್ಮವು ಧರಿಸಿರುವ ಇತರ ರೂಪಗಳ ಕರ್ಮವನ್ನು ಕೂಡ ತನ್ನ ಯೋಗಶಕ್ತಿಯಿಂದ ದಹಿಸಿ ಪರಮೇಶ್ವರನಲ್ಲಿ ಐಕ್ಯವಾಗಬೇಕೆಂದು ನಿಶ್ಚಯಿಸಿ ಪೀಠಿಕಾಪುರಕ್ಕೆ ಬಂದಿದ್ದನು. ಒಂದು ವೇಳೆ ಪಂಡಿತನು ಆ ವಿಧವಾಗಿ ಪರಮೇಶ್ವರನಲ್ಲಿ ಐಕ್ಯವಾದರೆ ಕೆಲವೇ ತಿಂಗಳುಗಳ ವಯಸ್ಸಿನ ಬ್ರಾಹ್ಮಣ ಜಮೀನ್ದಾರ ಮಗು ಕೂಡ ಮರಣಿಸುತ್ತದೆ. ಹಾಗಾದಲ್ಲಿ ಲಕ್ಷ್ಮಿಯ ಮುಂದಿನ ಜನ್ಮದಲ್ಲಿ ಪತಿಯಾಗಬೇಕಾಗಿರುವ ಬ್ರಾಹ್ಮಣ ಬಾಲಕನು ಮರಣಿಸಿದ ಕಾರಣ ಅವಳು ಬ್ರಹ್ಮಚಾರಿಣಿಯಾಗಿ ಮಾತ್ರವೇ ಜೀವಿಸಿ ಮರಣಿಸಬೇಕಾಗುತ್ತದೆ. ಆದರೆ ಲಕ್ಷ್ಮಿಗೆ ಮತ್ತೆ ಜನ್ಮ ಪಡೆಯಬೇಕು ಎಂಬ ಆಸೆ ತೀವ್ರವಾಗಿದೆ. ಆದ್ದರಿಂದ ದೇಹಾಂತ್ಯದ ನಂತರ ಚೈತನ್ಯ ಸ್ಥಿತಿಯನ್ನು ಹೊಂದಿದಾಗ ಮತ್ತೊಂದು ಸದ್ಬ್ರಾಹ್ಮಣರ ಮನೆಯಲ್ಲಿ ಜನಿಸಬೇಕು. ತನ್ನ ಗಂಡ ತಿಂಗಳುಗಳ ಮಗುವಾಗಿರುವ ಜಮೀನ್ದಾರರ ಮಗ ಬೆಳೆದು ದೊಡ್ಡವನಾಗಬೇಕು. ಆದರೆ ಪಾಪ ಲಕ್ಷ್ಮಿ ಏನೂ ತಿಳಿಯದವಳು. ಅವಳಿಗೆ ತಿಳಿಯದೆಯೇ ಆಕೆ ಅರ್ಧನಾರೀಶ್ವರ ಯೋಗವನ್ನು ಅನುಷ್ಠಾನ ಮಾಡಿದ್ದಾಳೆ. ಇದೆಲ್ಲವೂ ಶ್ರೀಪಾದರ ಲೀಲೆ. ಪುರಾಣ ಪ್ರವಚನವೆಂಬ ನಾಟಕ ಮುಗಿಯಿತು. ಶೂದ್ರರಿಂದ ಪಂಡಿತನು ಸಂಭಾವನೆಯನ್ನು ಸ್ವೀಕರಿಸಿದನು. ಲಕ್ಷ್ಮಿಯು ಶೂದ್ರ ಕುಲದಲ್ಲಿ ಜನಿಸಿದಳು. ಶೂದ್ರ ಸಂಬಂಧವನ್ನು ಸ್ವೀಕರಿಸಿದ್ದರಿಂದ ಶೂದ್ರರಿಂದ ತನಗೆ ಕರ್ಮ ಬಂಧವು ತೀರಿದೆ ಎಂದು ಪಂಡಿತ ಭಾವಿಸಿದನು. ಇನ್ನೇನಾದರೂ ಕರ್ಮ ಬಂಧಗಳು ಮಿಕ್ಕಿದ್ದರೆ ಅವನ್ನು ಯೋಗಾಗ್ನಿಯಲ್ಲಿ ದಗ್ಧ ಮಾಡಬಯಸಿದನು. ಬಾಪನಾರಿಯರ ಮನೆಯಲ್ಲಿ ಊಟ ಮಾಡಿದ್ದರಿಂದ ತನ್ನ ಬ್ರಾಹ್ಮಣ ಜನ್ಮಕ್ಕೆ ಸಂಬಂಧಿಸಿದ ಋಣಾನುಬಂಧ ತೀರಿ ಹೋಗಿದೆ ಎಂದು ಭಾವಿಸಿದನು. ಆ ಮಹಾಯೋಗಿಗೆ ಸಂಭಾವನೆ ಕೊಡುವ ನಿಮಿತ್ತ ಬಾಪನಾರಿಯರು ಒಳಗೆ ಹೋದರು. ಅಷ್ಟರಲ್ಲಿ ಲಕ್ಷ್ಮಿಯು ಬಾಪನಾರಿಯರ ಮನೆಗೆ ಬಂದಳು. ಲಕ್ಷ್ಮಿಯ ಮನೆಯಲ್ಲಿ ಹಸುವೊಂದು ಕರು ಹಾಕಿದ್ದರಿಂದ ಗಿಣ್ಣು ಹಾಲು ತಂದಿದ್ದಳು. ಲಕ್ಷ್ಮಿಗೆ ಶ್ರೀಪಾದರೆಂದರೆ ಬಹಳ ಭಕ್ತಿ ಶ್ರದ್ಧೆಗಳು. ಬಾಪನಾರಿಯರು ಪಂಡಿತನಿಗೆ ಸಂಭಾವನೆ ಕೊಟ್ಟರು. ಪಂಡಿತನು ತಾನು ಹೊರಡಲು ಅನುಮತಿಯನ್ನು ಕೋರಿದನು. ಶ್ರೀಪಾದರು, ಎಲ್ಲರೂ ನಿನಗೆ ಬೀಳ್ಕೊಟ್ಟಿದ್ದಾರೆ, ಆದರೆ ಕೇವಲ ಇಬ್ಬರು ಮಾತ್ರ ಬೀಳ್ಕೊಡಲು ನಿರಾಕರಿಸುತ್ತಿದ್ದಾರೆ. ನನಗೆ ಕೋಮಟಿ ಲೆಕ್ಕಾಚಾರ ಚೆನ್ನಾಗಿ ಗೊತ್ತು. ಬಾಕಿ ಎಷ್ಟಿದೆ, ಎಷ್ಟು ತೀರಿಸಲಾಗಿದೆ ಮೊದಲಾದ ವಿಷಯಗಳು ಒಮ್ಮೆಗೆ ರಾಮ್ ರಾಮ್ ಎನ್ನದೆಯೇ ಪೀಠಿಕಾಪುರದಿಂದ ನೀನು ಚಲಿಸಲಾಗುವುದಿಲ್ಲ ಎಂದರು. ಬ್ರಾಹ್ಮಣ ಸ್ವಲ್ಪ ಕಳವಳಗೊಂಡನು. ಶ್ರೀಪಾದ ಶ್ರೀವಲ್ಲಭರು ದತ್ತಾವತಾರವೆಂದು ಆಗಲೇ ಕೇಳಿದ್ದನು. ಶ್ರೀಪಾದರು ಆ ಬ್ರಾಹ್ಮಣನ ಜೊತೆಗೆ, ಮಗು, ಈ ಲಕ್ಷ್ಮಿಯು ನಿಷ್ಕಪಟಿ. ಇನ್ನು ಕೆಲ ವರ್ಷ ಮಾತ್ರವೇ ಬದುಕಿರುತ್ತಾಳೆ. ಈಕೆ ಸತ್ತು ಹೋದ ಮೇಲೆ ಅವಳ ಗತಿ ಏನಾಗಬೇಕು? ನೀನು ಜ್ಞಾನರೂಪದಲ್ಲಿ ಬ್ರಾಹ್ಮಣನಾಗಿಯೂ ಅಜ್ಞಾನ ರೂಪದಲ್ಲಿ ಲಕ್ಷ್ಮಿಯ ಪತಿಯಾದ ಗೊಲ್ಲವರನವನಾಗಿಯೂ ಜನಿಸಿದೆ. ಲಕ್ಷ್ಮಿಯು ಗೊಲ್ಲರವನಾದ ನಿನ್ನ ರೂಪದೊಡನೆ ಕಷ್ಟ ಸುಖ ಹಂಚಿಕೊಂಡಿದ್ದಾಳೆ. ಗೊಲ್ಲರವನ ರೂಪದಲ್ಲಿದ್ದ ನಿನ್ನ ಚೈತನ್ಯವನ್ನು ವಿರಜಾ ನದಿ ದಾಟಿಸಿ ಬಂದ ಗೋಮಾತೆಯು ಮತ್ತೆ ಭೂಲೋಕಕ್ಕೆ ಸ್ವೇಚ್ಛೆಯಾಗಿ ಹಿಂದಿರುಗಿದ್ದಾಳೆ. ಲಕ್ಷ್ಮಿಯು ತನ್ನ ಪ್ರೇಮಾಗ್ನಿಯಿಂದ ತನ್ನ ಪತಿಯ ಚೈತನ್ಯವನ್ನು ತನ್ನ ಹತ್ತಿರವೇ ನಿಲ್ಲಿಸಿಕೊಂಡಿದ್ದಾಳೆ. ಗೊಲ್ಲರ ಹೆಣ್ಣು ಮಗಳ ರೂಪದಲ್ಲಿರುವ ಈ ಚೈತನ್ಯವು ಕೆಲವು ವರ್ಷಗಳ ನಂತರ ಶರೀರ ಪತನವಾದಾಗ ಬ್ರಾಹ್ಮಣ ಚೈತನ್ಯದೊಳಕ್ಕೆ ಹೋಗಲಿದೆ. ಅಂದರೆ ಈಕೆ ಗೊಲ್ಲರ ಹೆಣ್ಣು ಮಗಳಿನ ರೂಪದಲ್ಲಿರುವ ಬ್ರಾಹ್ಮಣಿ, ನೀನು ಬ್ರಾಹ್ಮಣ ರೂಪದಲ್ಲಿರುವ ಗೊಲ್ಲರವನು. ನಿಮ್ಮ ಕರ್ಮ ಬಂಧಗಳು ನನಗೆ ಚೆನ್ನಾಗಿ ಗೊತ್ತು. ಪದ್ಮಾವತಿ ದೇವಿ ಸ್ವರೂಪನಾದ ನಾನು ಭವಿಷ್ಯತ್ತಿನಲ್ಲಿ ಬ್ರಾಹ್ಮಣಿಯಾಗಿ ಬರಲಿರುವ ಇವಳಿಗೆ ಚಿನ್ನದ ತಾಳಿಯಿಟ್ಟು ಆಶೀರ್ವದಿಸುತ್ತಿದ್ದೇನೆ. ಈಕೆಗೆ ಮಾಂಗಲ್ಯವನ್ನು ಕೂಡ ಸೃಷ್ಟಿ ಮಾಡಿ ಹಿರಣ್ಯ ಲೋಕದಲ್ಲಿ ಇಟ್ಟಿದ್ದೇನೆ. ಚಿನ್ನದೊಂದಿಗೆ ಸಂಬಂಧವನ್ನು ಕಳಚಿಕೊಂಡ ಮೇಲೆ ಪತ್ನಿಗೆ ಪತಿಯ ಜೊತೆಗಿನ ಸಂಬಂಧ ಕಳಚಿ ಹೋಗುತ್ತದೆ. ಆದ್ದರಿಂದ ನಾನು ಹಿರಣ್ಯ ಲೋಕದಲ್ಲಿ ಈಕೆಗೆ ಸಂಬಂಧಿಸಿದ ಮಾಂಗಲ್ಯ ಆಭರಣವನ್ನು ಎತ್ತಿಟ್ಟಿದ್ದೇನೆ. ತಿಂಗಳುಗಳ ಮಗುವಾಗಿರುವ ನಿನ್ನ ಚೈತನ್ಯವನ್ನು ಉಪಸಂಹರಿಸಿದರೆ ಯಾವ ರಾಕ್ಷಸನಾದರೂ ಆ ಶರೀರವನ್ನು ಸ್ವಾಧೀನ ಮಾಡಿಕೊಂಡು ಅಕೃತ್ಯ ಮಾಡಬಹುದು. ಆದ್ದರಿಂದ ಈಕೆಯಿಂದ ಸುವರ್ಣ ದಾನವನ್ನು ಸ್ವೀಕರಿಸಿ ಋಣಾನುಬಂಧವನ್ನು ಕರ್ಮ ಬಂಧವನ್ನು ಉಪಸಂಹರಿಸದೆ ಉಳಿಸಿಕೊಂಡು ಮರುಜನ್ಮದಲ್ಲಿ ಆದರ್ಶ ದಂಪತಿಗಳಾಗಿ ನನ್ನ ಭಕ್ತರಾಗಿ ಭವಸಾಗರವನ್ನು ದಾಟುವವರಾಗಿ ಎಂದು ಹೇಳಿ ಆಶೀರ್ವದಿಸಿದರು. ಮಕ್ಕಳಿರ, ಆ ವಿಧವಾಗಿ ತಿಂಗಳುಗಳ ಬ್ರಾಹ್ಮಣ ಬಾಲಕನು ಬೆಳೆದು ದೊಡ್ಡವನಾಗುತ್ತಾನೆ. ಲಕ್ಷ್ಮಿಯು ಬ್ರಾಹ್ಮಣಿಯಾಗಿ ಜನಿಸಿ ಆತನ ಪತ್ನಿಯಾಗುತ್ತಾಳೆ. ಶ್ರೀಪಾದರ ಲೀಲೆಗಳು ಅದ್ಭುತವಾದವುಗಳು ಎಂದು ಹೇಳಿದನು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ. ಇಲ್ಲಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದ ಅಧ್ಯಾಯ 38 ಸಂಪೂರ್ಣವು. ಜೈ ಗುರುದೇವ ದತ್ತ.